फुड के संबंध पट्टंता सुद्दि बीदी बदी एग् रईस तिन्नुवा मुन्न प्रतियोब्बरू कूड एच्चर वहिसलेबेकादंता सुद्दि नोडलेबेकादंता सुद्दि ಕೊಪ್ಪಳದಲ್ಲಿ ಎಗ್ ರೈಸ್ಗೆ ಕೊಳೆತ ಮೊಟ್ಟೆ ಅದನ್ನು ಮಿಕ್ಸ್ ಮಾಡ್ತಾರಂತೆ ಕಡಿಮೆ ಬೆಲೆಗೆ ಸಿಗುವ ಮೊಟ್ಟೆಯಿಂದ ಎಗ್ ರೈಸ್ ಮಾರಾಟ ಮಾಡ್ತಾ ಇದ್ದಾರೆ ಇದೀಗ ತಿಳಿದು ಬಂದಿರುವಂತಹ ವಿಚಾರ ಪದ್ಮಜ ಕೋಳಿ ಫಾರ್ಮ್ನಿಂದ ಮೊಟ್ಟೆಗಳ ಮಾರಾಟ ಆಗುತ್ತೆ ಬೀದಿ ಬದಿಯ ಎಗ್ ರೈಸ್ ಅಂಗಡಿಗಳಿಗೆ ಮೊಟ್ಟೆ ಮಾರಾಟ ಆಗುತ್ತೆ ಕೊಪ್ಪಳದಲ್ಲಿ ಇರುವಂತಹ ಬೇಕರಿಗಳಿಗೂ ಕೂಡ ಕೊಳೆತ ಮೊಟ್ಟೆ ಪೂರೈಕೆ ಮಾಡ್ತಾರೆ ಹಣದಾಸೆಗೆ ಜನರ ಆರೋಗ್ಯದ ಜೊತೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ ಕೊಳೆತ ಮೊಟ್ಟೆ ಸೇವಿಸಿದ್ರೆ ಹಲವು ರೋಗಗಳ ಗ್ಯಾರಂಟಿ ಕರಳು ಜ್ವರ ಸೇರಿದ ಹಾಗೆ ಅಪಾಯಕಾರಿ ರೋಗ ಬರುವ ಸಾಧ್ಯತೆ ಇದೆ ಜಿಲಾನ್ ಪಾಶಾ ಎಂಬುವವರಿಂದ ಕೊಳೆತ ಮೊಟ್ಟೆ ಪೂರೈಕೆ ಆಗ್ತಾ ಇದೆಯಂತೆ ಕಡಿಮೆ ಬೆಲೆಗೆ ಕೊಳೆತ ಮೊಟ್ಟೆ ನೀಡುವಂತಹ ಮಾಲೀಕರು ಕೋಳಿ ಫಾರ್ಮ್ ಮೇಲೆ ಈಗ ಆಹಾರ ಇಲಾಖೆ ದಾಳಿ ನಡೆಸಿದೆ ಆ ದಾಳಿಯ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಯಲಾಗಿದೆ ಕೋಳಿ ಫಾರ್ಮ್ ಮಾಲೀಕರ ಮೇಲೆ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ ಕಡಿಮೆ ಬೆಲೆಗೆ ಸಿಗುವ ಮೊಟ್ಟೆಯಿಂದ ಎಗ್ ರೈಸ್ ತಯಾರು ಮಾಡಲಾಗ್ತಾ ಇದೆ ಇದನ್ನ ತಿಂದ್ರೆ ಹಲವು ರೋಗಗಳ ಗ್ಯಾರಂಟಿ ಬೀದಿ ಬದಿ ಎಗ್ ರೈಸ್ ತಿನ್ನುವ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತ ಸುದ್ದಿ ಕೊಪ್ಪಳದ ಸುದ್ದಿಯನ್ನ ನೀವು ನೋಡ್ತಾ ಇದ್ದೀರಿ ಕಡಿಮೆ ಬೆಲೆಗೆ ಸಿಗುವಂತ ಮೊಟ್ಟೆ ಆ ಮೊಟ್ಟೆಯನ್ನ ಖರೀದಿ ಮಾಡಿ ಅದರಿಂದ ಎಗ್ ರೈಸ್ ಅನ್ನು ತಯಾರಿಸ್ತಾರೆ ನಿಜಕ್ಕೂ ಜನರ ಆರೋಗ್ಯದ ಜೊತೆ ಅಂತ ಚಲ್ಲಾಟ ಆಡ್ತಾ ಇದ್ದಾರೆ ಕೊಪ್ಪಳದ ಬೀದಿ ಬದಿಯಲ್ಲಿ ಇರತಕ್ಕಂತ ಎಗ್ ರೈಸ್ ಅಂಗಡಿಗಳಲ್ಲಿ ಜೊತೆಗೆ ಬೇಕರಿಗಳಲ್ಲಿ ಇದೀಗ ಕೊಳೆತ ಮೊಟ್ಟೆಗಳ ಜನರಿಗೆ ಸೇರ್ತಾ ಇದೆ ಅಂದ್ರೆ ಅವರ ಹೊಟ್ಟೆಗೆ ಸೇರ್ತಾ ಇದೆ ಅನ್ನೋ ಅನುಮಾನ ಇದೀಗ ವ್ಯಕ್ತವಾಗಿದೆ ನನ್ನ ದೃಶ್ಯದ ಹಿಂಭಾಗದಲ್ಲಿ ಬಂದಂತ ಪ್ರತಿನಿತ್ಯವೂ ಕೂಡ ಈ ಒಂದು ಪದ್ಮಜ ಪೌಲ್ಟ್ರಿ ಫಾರ್ಮ್ ಅಲ್ಲಿ ಇರತಕ್ಕಂತ ಕೊಳೆತ ಮೊಟ್ಟೆಗಳನ್ನು ಕೊಪ್ಪಳ ನಗರದ ವಿವಿಧ ಎಗ್ ರೈಸ್ ಅಂಗಡಿಗಳಿಗೆ ಅದನ್ನು ಸರಬರಾಜು ಮಾಡಲಾಗ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಇಂದು ಅನೇಕ ಬಾರಿ ಅನೇಕ ದೂರುಗಳು ಕೂಡ ಈ ಒಂದು ಆಹಾರ ಸುರಕ್ಷತಾ ಗುಣಮಟ್ಟದ ಅಧಿಕಾರಿಗಳಿಗೆ ಬಂದಿದ್ದು ಇಂದು ಅವರು ದಾಳಿ ಮಾಡಿದಾಗ ಅಂದ್ರೆ ವ್ಯಕ್ತಿಯೊಬ್ಬ ಏನು ರಸ್ತೆಯಲ್ಲಿ ತತ್ತಿಗಳನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ ಆತ ಎಗ್ ರೈಸ್ ಅಂಗಡಿ ಕೊಡ್ತಾ ಸದರದನ್ನು ದಾಳಿ ಮಾಡಿ ಈಗ ಹಿಡಿದಿರತಕ್ಕಂತದ್ದು ಇಲ್ಲಿ ನಾವು ಮೊಟ್ಟೆಗಳನ್ನು ನೋಡಬಹುದು ಈ ಮೊಟ್ಟೆಗಳಲ್ಲಿ ಇರತಕ್ಕಂತ ಬಹುತೇಕ ಎಲ್ಲವೂ ಕೂಡ ಅಂದ್ರೆ ಕೊಳೆತ ಮೊಟ್ಟೆಗಳಾಗಿರತಕ್ಕಂತ ಅಂದ್ರೆ ಒಂದು ಡ್ಯಾಮೇಜ್ ಮೊಟ್ಟೆಗಳು ಈ ಒಂದು ಡ್ಯಾಮೇಜ್ ಮೊಟ್ಟೆಗಳಲ್ಲಿ ಸಹಜವಾಗಿನೇ ಹುಳಗಳು ಆಗಲಿಕ್ಕೆ ಆರಂಭ ಮಾಡಿರ್ತವು ಹಾಗಾಗಿ ನಾನು ಈ ಸರಿ ಮಾಡಿದ ತಪ್ಪು ಸರ್ ಇದನ್ನ ನಾನು ಇನ್ನೊಂದು ಸರಿ ಮಾಡ್ಕೋಗ ಎಲ್ಲೆಲ್ಲ ಹೋಗಿ ಕೊಡ್ತಾ ಇದ್ರಿ ನೀವು ಸರ್ ಎಲ್ಲೂ ಕೊಡ್ತಾ ಇರಲಿಲ್ಲ ನಾವು ತಗೊಂಡು ಹೋಗ್ತಾ ಇದ್ದೆ ಸರ್ ಮನೆಯಲ್ಲಿ ನಾನು ಇದು ಮಾಡ್ತಾ ಇದ್ದೆ ಸರ್ ಮನೆ ಹತ್ರ ತಗೊಂಡು ಹೋಗ್ತಾ ಇದ್ರು ಸರ್ ಇಲ್ಲ ಸರ್ ಅದು ನಾವು ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತದು ಈಗ ಆ ಥರ ಯಾವಾಗ ಆಗಲ್ಲ ಸರ್ ಅದು ಅಲ್ಲ ಸರ್ ನಾವು ನೋಡ್ತಾ ಇದೀವಿ ಮೊಟ್ಟೆ ಎಷ್ಟೊಂದು ಕೊಳೆತ ಮೊಟ್ಟೆಗಳಿದಾವೆ ಇವು ಕೂಡ ಅವು ಮೊಟ್ಟೆ ಮಾರ್ಕೆಟ್ಗೆ ಹೋಗೋಂಥ ಮೊಟ್ಟೆಗಳವು ಪಿಟ್ಟಿಗೆ ಹಾಕ್ತೀವಿ ಸರ್ ಎಲ್ಲ ಪಿಟ್ಟಿಗೆ ಹಾಕಿಬಿಡ್ತೀವಿ ಅವೆಲ್ಲ ಅವು ಯಾವಾಗ ಡೈಲಿ ಆಡಿದ್ರೆ ನೀವು ಒಂದು ಸರ್ ಪಿಟ್ಟನ್ನು ನೀವು ಒಂದು ಸರ್ ವಿಸಿಟ್ ಮಾಡಿರಿ ಸರ್ ಇಲ್ಲ ಸರ್ ನಾನು ಹುಡುಗಿನ ಮಿಸ್ಟೇಕ್ ಆಗಿ ಕೊಟ್ಟೆನು ಈಗ ಆ ಥರ ಆಗಲ್ಲ ಸರ್ ಈಗ ಅಧಿಕಾರಿಗಳಿದ್ದಾರೆ ಈಗ ಹೇಳಿ ಈಗ ಸರ್ ನಾವು ಆಹಾರ ಸುರಕ್ಷತೆ ಇಲಾಖೆಯಿಂದ ಆಗಾಗ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅರಿವು ಮೂಡಿಸೋದು ಆಹಾರ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸೋಕ್ಕೆ ಮತ್ತು ಶುದ್ಧ ಆಹಾರ ನೀಡೋಕ್ಕೆ ಅವರಿಗೆ ಮಾಹಿತಿ ನೀಡೋಕ್ಕೆ ಹೋಗ್ತಾ ಇದ್ವಿ ಆವಾಗ ಹೋಗಬೇಕಾದ್ರೆ ನಮಗೆ ಕೆಲವೊಂದು ಎಗ್ ರೈಸ್ ಅಂಗಡಿಯಲ್ಲಿ ಈ ಥರ ಹೊಡೆದ ಮೊಟ್ಟೆಗಳು ಸಿಗ್ತಾ ಇದ್ವು ಆವಾಗ ಅವ್ರಿಗೆ ಕೇಳ್ತಿದ್ವಿ ಈ ಮೊಟ್ಟೆಗಳು ಎಲ್ಲಿ ಹೆಸರು ಬರ್ತಾವೆ ಅವರು ಯಾರೂ ಅಡ್ರೆಸ್ ಹೇಳ್ತಿರಲಿಲ್ಲ ಇಲ್ಲ ಸರ್ ತಪ್ಪಾಗಿದೆ ಅಂತಿದ್ರು ನಾವು ಆ ಎಲ್ಲ ಮೊಟ್ಟೆಗಳು ಹೊಡೆದು ಹಾಕ್ತಿದ್ವಿ ಈ ಕನಿಷ್ಠ ನಾವು 6 ತಿಂಗಳಿಸಿ ಎಲ್ಲಿ ಹೆಸರು ಸಪ್ಲೈ ಆಗಿತ್ತು ಅಂತ ಸರ್ಚ್ ಮಾಡ್ತಾ ಇದ್ವಿ ಇವತ್ತು ಅಚಾನಕ್ ಆಗಿ ಜಿಲ್ಲಾ ಆಸ್ಪತ್ರೆ ಹತ್ರ ನಾನು ಬರಬೇಕಾದ್ರೆ ಒಬ್ಬ ವ್ಯಕ್ತಿ ಮೊಟ್ಟೆಗಳನ್ನು ನೀಟಾಗಿ ಅದಕ್ಕೆ ಶಾರಿ ಕಟ್ಕೊಂಡು ತೊಗೊಂಡು ಹೋಗ್ತಾ ಇರೋದಕ್ಕೆ ನಮಗೆ ಡೌಟ್ ಬಂದು ಅವನ್ನ ನಿಲ್ಲಿಸಿ ಚೆಕ್ ಮಾಡಿದಾಗ ಹೊಡೆದ ಮೊಟ್ಟೆಗಳಿದ್ದು ತಕ್ಷಣ ನಾನು ಈ ಮೊಟ್ಟೆಗಳು ಎಲ್ಲೇಸಿ ಬಂದಿದೆ ಅಂತ ಕೇಳಿದಾಗ ಹಿಂಗೆ ಕೋಳಿ ಫಾರ್ಮ್ ಪದ್ಮಜನ ಕೋಳಿ ಫಾರ್ಮ್ ಲೇಸಿ ಬಂದಿದೆ ಅಂತ ಮಾಹಿತಿ ಕೊಟ್ಟರು ಅದಕ್ಕೆ ತಕ್ಷಣ ಇಲ್ಲಿ ಬಂದು ನೋಡಿದೆ ನೋಡಿದಾಗ ಕೊಳೆತ ಮೊಟ್ಟೆಗಳು ಮತ್ತು ಇದ್ದವು ಮತ್ತು ಸಂಬಂಧಪಟ್ಟವ್ರಿಗೆ ಕೇಳಿದೆ ನಾನು ಯಾಕಪ್ಪ ಮಾರ್ತಾ ಇದ್ದೀರಂದ್ರೆ ಇಲ್ಲ ಸರ್ ನಮ್ಮ ಮ್ಯಾನೇಜರ್ ಮಾರಾಕ್ ಹೇಳಿದ್ದಾರೆ ಹಾಗಾಗಿ ಮಾರ್ತಾ ಇದ್ದೀವಿ ಅಂತ ಹೇಳಿದರು ಸರ್ ಹಾಗಾಗಿ ಈ ಎಲ್ಲದನ್ನು ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ ಬಸಾಪುರ ಗ್ರಾಮದ ಕ್ಯಾಮರಾಮನ್ ಸಮೀರ್ ಚಂದ್ರ ದೊಡ್ಡಶಲಗರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್